ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಷ್ಟು ದಿನ ನಮ್ಮನ್ನೆಲ್ಲ ಕಷ್ಟಪಟ್ಟು ಪೋಷಣೆ ಮಾಡಿ ನನ್ನ ಬಲವಂತಕ್ಕೆ ಅಭಯನ್ನ ಮದುವೆಯಾಗಿ ಈಗ ನಿಮ್ಮ ಮುಂದೆ ಹೊಸ ಶಾಲಿನಿಯಾಗಿ ಬರ್ತಾ ಇದ್ದಾಳೆ ನನ್ನ ಮಗಳು. ಅವಳನ್ನು ಪ್ರೀತಿಯಿಂದ ಸ್ವೀಕರಿಸಿ. ಸ್ವೀಕರಿಸ್ತೀರಾ? ನಮ್ಮನ್ನು ಪ್ರೀತಿಸೋ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಹಣಕ್ಕಿಂತ ರೂಪಕ್ಕಿಂತ ವಯಸ್ಸಿಗಿಂತ ಪ್ರೀತಿನೇ ದೊಡ್ಡದು. ಪ್ರೀತಿ ಒಂದೇ ಶ್ರೇಷ್ಠ ಅಂತ ನಂಬಿರೋ ನಾನು. ನನ್ನ ಪ್ರೀತಿಗೆ ದೇವತೆಯಾಗಿ ಸಿಕ್ಕಿದ್ದು ನನ್ನ ಸೀನಿಯರ್ ಶಾಲಿನಿ. ಇವರೆಲ್ಲರೂ ಹೇಳ್ದಂಗೆ ಇವತ್ತಿಂದ ನನ್ನ ಶಾಲಿನಿ ಹೊಸ ರೀತಿಲಿ ಹೊಸ ರೂಪದಲ್ಲಿ ನನ್ನ ಮುಂದೆ ಬರ್ತಾ ಇದ್ದಾರೆ. ಅವ್ರು ಹೇಗೆ ಇರಲಿ ಯಾವುದೇ ರೂಪದಲ್ಲಿ ಇರಲಿ ಅವರು ನಾ ಇಲ್ಲಿಟ್ಕೊಂಡು ಮಗು ಹಾಗೆ ಪ್ರೀತಿಸೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ಮನಸ್ಸಿಂದ ಪ್ರೀತಿಸೋ ಹೃದಯಕ್ಕೆ ರೂಪ ಮುಖ್ಯ ಅಲ್ಲ ಅಲ್ವಾ? ಆ ನಂಬಿಕೆಯಿಂದನೇ ಇವತ್ತಿಂದ ಹೊಸ ರೂಪದಲ್ಲಿರೋ ನನ್ನ ಹೊಸ ಶಾಲಿನಿನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಬಂದಿದ್ದೀವಿ. ನನ್ನ ಸೀನಿಯರ್ನ ನಿಮ್ಮ ಮನೆ ಮಗಳು ಅಂತ ನೀವೆಲ್ಲರೂ ಒಪ್ಕೊಂಡಿದ್ದಾಗಿದೆ. ಮುಂದಕ್ಕೂ ಇಷ್ಟೇ ಅಕ್ಕರೆಯಿಂದ ಇದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಅವ್ರನ್ನ ಹರಿಸಿ ಅವ್ರ ಜೊತೆ ನಮ್ಮನ್ನು ಪುಟ್ ಪುಟಾಣಿ ಮಕ್ಕಳನ್ನ ಪ್ರೀತಿಸೋ ಹಾಗೆ ಪ್ರೀತಿಸ್ತೀರಾ ಅಲ್ವಾ? ನಮ್ಮನ್ನು ಹರಿಸಿ ಬೆಳೆಸ್ತೀರಾ ಅಲ್ವಾ? ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇಟ್ಟು ನನ್ನ ಹೊಸ ಶಾಲಿನಿನ ಕರೀತಾ ಇದ್ದೀನಿ. ಶಾಲಿನಿ ರೀ ಸೀನಿಯರ್ ಎಲ್ಲರೂ ಇದ್ದೀರಾ? ರೀ ಕಂಚಿ ಕಾಳಮ್ಮನವ್ರೆ, ನೌಕೋಟಿ ನಾಗಮ್ಮನವ್ರೆ, ಬೇಗ ಬನ್ನಿ, ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿ ಪಲ್ಲಕ್ಕಿ ಮೇಲೆ ಶಾಲಿನಿ ಅನ್ನೋ ರಾಜಕುಮಾರಿ ಉತ್ಸವ ಹೊರಟಿತ್ತು. ಈಗ ಅದೇ ಶಾಲಿನಿಯ ಹೊಸ ರೂಪದಲ್ಲಿ ಅದೇ ಪಲ್ಲಕ್ಕಿ ಮೇಲೆ ಕೂತ್ಕೊಳ್ಳೋ ಅದೃಷ್ಟ ನನ್ನ ಪಾಲಕ್ಕೆ ಬಂದಿದೆ. ನಿಮ್ಮೆಲ್ಲರ ಪ್ರೀತಿನ ನೆಚ್ಚಿಕೊಂಡು ಆಶೀರ್ವಾದನ ಬೇಡ್ಕೊಂಡು ನಿಮ್ಮ ಮನೆ ಮಗಳಾಗಿರೋಕೆ ಅಂತಲೇ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಿಮ್ಮ ಮಗಳ ಮೇಲೆ ಕೋಪ ಮಾಡಿಕೊಳ್ಳದೆ ದೂರ ತಳ್ಳದೆ ಅಷ್ಟೇ ಪ್ರೀತಿಯಿಂದ ಹರಿಸ್ತೀರಾ ಅಲ್ವಾ? ಕನ್ಯೆ ಅನ್ನೋ ಹಣೆ ಬಟ್ಟೆ ಯಾವ
यो हणे यू अरशन कुंकुम तुम्बो अंतरता चेन्नागि गंडन मने ना मेळकु गंडन मने गर्तिन कापाडु तोर कीर्तिन मुळसु गंडन मन गंट उत्सव अब संतोषद गंटे आगे दुद्दीन गंटे आगे जोपान ಒಳ್ಳೆ ಫ್ರೆಂಡ್ ಆಗಿರೆ ಅಷ್ಟೇ ಸಾಕು ಇಬ್ರು ಚೆನ್ನಾಗಿರ್ತೀರ ಮರಿ ಬೇಡವೆ ನೀನಿಂದೆ ನಮಗೆ ನಾನು ಹೇಳಲಿಲ್ವಾ ನೀವಿಲ್ಲದೆ ನಾನು ಇಲ್ಲ ಅಂತ ಬರ್ತೀನಿ ಏನು ಹಂಗ ಹೋಗ್ತಾ ಇದ್ಯಾ ಇನ್ಮೇಲೆ ಅವಳು ನಿಂತು ಕಣೋ ನಿನ್ನ ಅರ್ಧಂಗಿ ಇನ್ಮೇಲೆ ಅವಳು ಕೈ ಬಿರಲೆ ಇಟ್ಕೊಂಡು ಜೊತೆಯಾಗಿ ಹೋಗ್ಬೇಕು ಬರೆಯದ ಮೌನದ ಕವಿತೆ ಎದೆಯಲಿ ನೆನಪಿನ ನೋವು ಸುಖ ತಂದಿತು ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲಿ ನೆನಪಿನ ನೋವು ಸುಖ ತಂದಿತು ಹೃದಯದಿ ಪ್ರೇಮ ತರಂಗ ನೋಡ್ರಿ ಹೇಗೆ ನಮ್ಮ ಮಗ ನಮ್ಮ ಕೈ ಬಿಟ್ಬಿಟ್ಟ ಅವಳ ಕೈ ಹಿಡಿದೆ ಬಿಟ್ಟ ಶಾಂತಿ ಅವಳ ಕೈ ಹಿಡಿಲಿ ಅಂತಲೇ ಅಲ್ವಾ ನಾವು ಇಷ್ಟೆಲ್ಲ ಮಾಡಿದ್ದು ತಾಯಿಯಾಗಿ ನೀ ಅದನ್ನು ನೋಡಿ ಸಂತೋಷ ಪಡಬೇಕು ಆನಂದ ಪಡಬೇಕಲ್ವಾ ಪಾ ನೀ 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 ಸಾ
ಆಯ್ತೇನೆ. ನಿಮ್ಮಮ್ಮ ಎಲ್ಲದರಲ್ಲೂ ಎಮ್ಮೆನೆ ಕಣ. ಅಲ್ಲಿಗೆ ನೀನು ಕೋಣ ಅಂತ ಆಯ್ತಲ್ಲೋ. ಅಂತೂ ಇಂತೂ ಚಿಕ್ಕಮಗರಿಗೆ ದೊಡ್ಡ ಸೊಸೆನೆ ತಂದುಬಿಟ್ಟೆ ಶಾಂತಿ. ಆ ಕಡೆ ಅತಿ ಚಂದನೂ ಇಲ್ಲ, ಅತಿ ಶ್ರೀಮಂತಿಗೇನೂ ಇಲ್ಲ, ಕಡೆ ಪಕ್ಷ ಒಳ್ಳೆ ಮನೆತನನೂ ಇಲ್ಲ. ಏನೇ ಆಗಲಿ ಆ ಹುಡುಗಿ ನಿಮ್ಮ ಸೊಸೆನೂ ಅಲ್ಲ, ನಿಮ್ಮ ಮಗನ ಹೆಂಡತಿನೂ ಅಲ್ಲ ಬಿಡು. ಏನು ಮಾಡೋದು ಸೀತಕ್ಕ, ಕಟ್ಕೊಂಡಿದ್ದಾಗಿದೆ ಎಲ್ಲ ನಮ್ಮ ಹಣೆ ಬರಹ. ಏನೇ ಆದರೂ ಹಣೆ ಬರಹ ಅಂತ ಅನುಭವಿಸೋಕ್ಕಾಗುತ್ತಾ ಶಾಂತಿ? ಎದೆ ಮುಟ್ಕೊಂಡು ಹೇಳಿ, ನಿಮ್ಗೆ ಸರಿಯಾದ ಸೊಸೆ ಸಿಕ್ಕಿದಾಳ? ಒಂದಂತೂ ಸತ್ಯ, ಈ ಸಂಬಂಧ ಹೆಚ್ಚಿಗೆ ದಿನ ಉಳಿಯೋದಿಲ್ಲ. ಆವೇಶದಲ್ಲಿ ಒಂದು 4 ದಿನ ಜೊತೆಲಿದ್ರು, 5ನೇ ದಿನ ಈ ಸಂಬಂಧ ಕಿತ್ತು ಹೋಗೇ ಹೋಗುತ್ತೆ. ಶಾಂತಿ, ನಿನ್ನ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ಲ ಅಲ್ವಾ? ನಮ್ಮ ಮನೆ ಬೆಳಗ್ಬೇಕಾಗಿರೋ ಸೊಸೆ ಬಾಗಿಲ ಹತ್ರ ಬಂದು ನಿಂತಿದ್ದಾಳೆ. ಅವಳು ಇನ್ನೂ ಹೆಜ್ಜೆನೆ ಇಟ್ಟಿಲ್ಲ, ಆಗಲೇ ಅಪ್ಷಕ್ನ ಉಡಿತಾ ಇದೆಯಲ್ಲ. ಇರೋದನ್ನೇ ಹೇಳ್ತಾ ಇದ್ದೀನಿ, ಈ ಹುಡುಗಿ ನಮ್ಮ ಮಗನ ಜೊತೆ ಹೆಚ್ಚಿಗೆ ದಿನ ಬಾಳೋದಿಲ್ಲ. ಮತ್ತೆ ಅದೇ ಮಾತಾಡಬೇಡ, ಆರತಿ ತಟ್ಟೆ ತಗೊಂಬಂದು ನಗನಗತಾ ಅವ್ರಿಗೆ ಆರತಿ ಬೆಳಗು ಅಷ್ಟೇ. ಬಾ. ನೋಡಿದ್ರೆ ಸೀತಕ್ಕ, ನನ್ನ ಸಪೋರ್ಟ್ಗಿಂತ ಯಾರೂ ಇಲ್ಲ. ಬಿಡಿ, ನನ್ನ ಮಗನ ಸಂತೋಷಕ್ಕೋಸ್ಕರ ಎಲ್ಲ ಸಹಿಸ್ಕೊಳ್ಳಬೇಕು. ಮನೆ ಸುಖ ಸಂತೋಷ ಎಲ್ಲ 100 ಪಟ್ಟು ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೇರನ್ನ ಒದ್ದು ಬಲಗಾಲಿಟ್ಕೊಂಡು ಒಳಗೆ ಬಾಮ್ಮ. ರಂಗ, ನಿನ್ನನ್ನೇ ನಂಬಿಕೊಂಡು ಈ ಮನೆಗೆ ಕಾಲಿಡ್ತಾ ಇದ್ದೀನಿ. ಈ ಮನೆಗೆ ಸಂತೋಷ ತುಂಬಕ್ಕೆ ನನ್ನೊಳಗೆ ಶಕ್ತಿ ತುಂಬು ತಂದೆ, ನನ್ನ ಕೈ ಬಿಡಬೇಡ. ಅಂತೂ ನಮ್ಮ ಮನೆಗೆ ಸೊಸೆ ಬಂದ್ಬಿಟ್ಲಪ್ಪ, ಬನ್ನಿ ಬನ್ನಿ ಬನ್ನಿ. ದೇವ್ರಿಗೆ ದೀಪ ಹಚ್ಚು.
ಲಕ್ಷ್ಮಿಯಾಗಿ ನೂರು ಕಾಲ ನಿನ್ನ ಗಂಡನ ಜೊತೆ ಸುಖವಾಗಿರಮ್ಮ. ನಮ್ಮೆಲ್ಲರ ಜೊತೆ ಚೆನ್ನಾಗಿರು. ನಿನ್ನ ಥರದ್ದೊಂದು, ನಿನ್ನ ಗಂಡನ ಥರದ್ದೊಂದು ಮಕ್ಕಳನ್ನು ಎತ್ತು, ನನಗೆ ಕನಕಾಭಿಷೇಕ ಮಾಡಿಸ್ಬಿಡಮ್ಮ. ಕರ್ಕೊಂಡು ಹೋಗಿ ಮನೆಯೆಲ್ಲ ತೋರಿಸ್ಕೊಂಬ. ಬನ್ನಿ ಸೀನಿಯರ್. ಪ್ರತಿಮಾ ಅವರ ನೀವು ಬನ್ನಿ. ಶ್ರೀ ಶಾಲಿನಿ, ಇದು ನಿಮ್ಮ ನಿಮ್ಮ ಅತ್ತೆ ಪ್ರಪಂಚ. ನಮ್ಮ ಆರೋಗ್ಯ ಹೊಟ್ಟೆಪಾಡು ಡಿಸೈಡ್ ಆಗೋದೇ ಇಲ್ಲಿ. ಬನ್ನಿ ಬನ್ನಿ. ಕವಿತೆ ಹಾಡಾಯಿತು ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು ಸುಮಧುರ ಅನುಭವ ನೋರು ನಾನು ನೋಡಿದೆ. ನೋಡಿ ಇದು ನನ್ನ ಮಾಮ್ ಡ್ಯಾಡ್ ರೂಮ್. ಬನ್ನಿ ಹೋಗೋಣ. ಬನ್ನಿ ಪ್ಲೀಸ್. ವೆಲ್ಕಮ್. ಇದೇ ನನ್ನ ಎಂಟರ್ಟೈನ್ಮೆಂಟ್ ಪ್ರಪಂಚ. ಪ್ಲೀಸ್ ಸೀನಿಯರ್, ನಿಮ್ಗೆ ಇಷ್ಟ ಆಗಿರೋ ಮೂವೀಸ್ನೆಲ್ಲ ಪಟ್ಟಿ ಮಾಡಿಕೊಡಿ, ನಾವು ಅದನ್ನ ಇಲ್ಲಿ ಪ್ರದರ್ಶನ ಮಾಡ್ತೇವೆ. ನಮ್ಮನೆ ಟಿ ವಿ ಇದಕ್ಕಿಂತ ದೊಡ್ಡದಲ್ವಾ? ನಂದು ಇನ್ನೊಂದು ಫೇವ್ರೆಟ್ ಜಾಗ ಇಲ್ಲ, ಅದೀಗ ಬೇಡ. ಬನ್ನಿ ಪ್ರತಿಮಾ ಅವರ, ನೀ ಸೀನಿಯರ್, ಬನ್ನಿ ಹೋಗೋಣ.